ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಫಿಕ್ ಸಬ್ಸ್ಟ್ಯಾಂಟಿವ್ ಆ್ಯಕ್ಟ್ ಅಂದರೆ ಮಾದಕ ವಸ್ತುಗಳ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅದರ ಸೇವನೆ ಏನು, ಯಾರು ಮಾಡ್ತಾರೆ, ಅದರ ಆ್ಯಕ್ಟ್ ಬಗ್ಗೆ ಹೇಳುವಾಗ ಆ್ಯಕ್ಟ್ ಅಂತೂ ನಾವೀಗ ನೋಡಿದ್ದೇವೆ. ಆ್ಯಕ್ಟ್ ಇದೆ ಆಲ್ರೆಡಿ, ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರಾಫಿಕ್ ಸಬ್ಸ್ಟ್ಯಾಂಟ್ ಆ್ಯಕ್ಟ್ ಅಂತ ಆಲ್ರೆಡಿ ನಾವು ಇದ್ದೇವೆ. ಅದರ ಬೇಕಾದಷ್ಟು ಪನಿಷ್ಮೆಂಟ್ಗಳದ್ದು ಇಲ್ಲಿದೆ. ಆದರೆ ಇದನ್ನು ಕನ್ಸ್ಯೂಮ್ ಮಾಡುವಂಥದ್ದು, ಇದರಿಂದ ಏನು ದುಷ್ಪರಿಣಾಮ ಎಂಬುದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಈಗ ನಾವು ಕಾನೂನಿನ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋದಕ್ಕಿಂತ ಕಾನೂನಲ್ಲಿ ನಾವು ಹೇಳ್ಬೋದು, ಇಂಥ ಆ್ಯಕ್ಟ್ ಇದೆ, ಇದರಲ್ಲಿಷ್ಟು ಸೆಕ್ಷನ್ಸ್ ಇದೆ, ಇದರಲ್ಲಿಷ್ಟು ಪನಿಷ್ಮೆಂಟ್ ಆಗ್ಬೋದು, ಇದರಲ್ಲಿ ಇದು ಇಷ್ಟು ಕನ್ಸ್ಯೂಮ್ ಮಾಡ್ಬೋದು, ಇಷ್ಟು ಕನ್ಸ್ಯೂಮ್ ಮಾಡೋದು, ಇಷ್ಟು ಪನಿಷ್ಮೆಂಟು, ಇದರಿಂದ ನಮಗೆ ಏನು, ನಮಗೆ ಕಾನೂನಲ್ಲಿ ಏನಿದೆ ಅಂತ ಹೇಳ್ಬೋದು. ಬಟ್ ಸಮಾಜಕ್ಕೆ ಏನು ನಮ್ಮ ಒಂದು ಸಂದೇಶ ಏನು ಎಂಬುದನ್ನು ನಾವು ನೋಡ್ಕೋಬೇಕು. ಸಮಾಜಕ್ಕೆ ಏನಾಗಿದೆ ಅಂತೇಳಿದ್ರೆ, ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಈಗ ಇತ್ತೀಚೆಗೆ ಅಂದರೆ ಈ 2-3 ದಿವಸದಿಂದ ನಾವು ಮೀಡಿಯಾದಲ್ಲೆಲ್ಲ ಕಾಣುವಂಥದ್ದು ಆರ್ಯನ್ ಕೇಸ್. ಈ ದೇಶದ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಮಗ ಆರ್ಯನ್ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಅವರು ಈ ಡ್ರಗ್ಸ್ ಕೇಸಲ್ಲಿ ಅವರು ಸಿಕ್ಕಿಬಿದ್ದು ಜೈಲುವಾಸ ಅನುಭವಿಸಿ ಇವತ್ತು ಬಾಂಬೆ ಹೈಕೋರ್ಟ್ ಅವರಿಗೆ ಬೇಲ್ ನೀಡಿದೆ. ಇದು ಏನಾಗಿದೆ ಅಂತೇಳಿದ್ರೆ, ಈ ಕನ್ಸಂಪ್ಷನ್ ಹೇಗೆ ಬರುತ್ತೆ, ಈಗ ನಾವೇನು ಮಾಡ್ತೇವೆ ಅಂತೇಳಿದ್ರೆ ಒಂದು ಸಣ್ಣ ಮೀನನ್ನು ಹಿಡಿತೇವೆ ನಾವು. ಆದರೆ ಆ ತಿಮಿಂಗಲವನ್ನು ಹಿಡಿಯುವವರು ಯಾರು ಅಂತ, ಈಗ ನಮಗೆ ಡ್ರಗ್ಸ್ ನಮ್ಮ ಮಕ್ಕಳು ಕನ್ಸ್ಯೂಮ್ ಮಾಡ್ತಾರೆ, ನಮ್ಮ ಮಕ್ಕಳು ಗಾಂಜಾ ಸೇವಿಸ್ತಾರೆ, ನಮ್ಮ ಮಕ್ಕಳು ಸಿಗರೇಟ್ ಸೇರ್ತಾರೆ. ಆದರೆ ಇದು ಎಲ್ಲಿಂದ ಬಂತು, ಅವರಿಗೆ ಇದನ್ನು ಸಪ್ಲೈ ಮಾಡುವವರು ಯಾರು, ಇದು ಹೇಗೆ ಅವರಿಗೆ ಸಿಕ್ಕಿತು ಎಂಬುದನ್ನು ನಮ್ಮ ಪೊಲೀಸ್ ಇಲಾಖೆ ಅಥವಾ ಯಾವುದೇ ಸಂಬಂಧಪಟ್ಟ ಇಲಾಖೆಗಳು ಅದರ ಬಗ್ಗೆ ಅನ್ವೇಷಣೆ ಮಾಡಿದಾಗ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದಾಗ ಸಂಪೂರ್ಣವಾಗಿ ಅದು ಗಮನಕ್ಕೆ ಬರ್ಬೋದು. ಹಾಗಾಗಿ ನಾವು ಇದು ಬಿಯಾಂಡ್ ದ ಬುಷ್ ಅಂದರೆ ಈ ಪೊದೆ ಹಿಂದೆ ಯಾರು, ಈ ಇದರ ಹಿಂದೆ ಯಾರಿದ್ದಾರೆ ಎಂಬುದನ್ನು ನಾನು ತರ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಗಾಂಜೆ ಎಡಿಕ್ಟ್ ಆದ ಮಕ್ಕಳ ಪರಿಸ್ಥಿತಿ ಇವತ್ತು ನಾವು ನೋಡ್ತೇವೆ. ಪ್ರತಿ ದಿವಸ ಪ್ರತಿ ಕ್ಷಣ ನಾವು ಪ್ರತಿಯೊಂದು ಮನೆಯಲ್ಲೂ ತಂದೆ ತಾಯಿ ಅಂದರೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಅದು ಕೇವಲ ನಾವೆನಿಸ್ಬೋದು ಒಬ್ಬ ಬಡವ ನಮ್ಮ ಮಕ್ಕಳು ಇರ್ಬೋದು ಅಂತೇಳಿ, ಇಲ್ಲ. ಇವತ್ತು ಈ ಕಣ್ಣೀರು ಹಾಕುವಂಥ ಸಮಾಜ ಯಾವುದು ಅಂತೇಳಿದರೆ, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿರುವಂಥ, ಅದು ರಾಜಕೀಯ ವ್ಯಕ್ತಿಗಳ ಮಕ್ಕಳು ಇರ್ಬೋದು ಅಥವಾ ಒಬ್ಬ IAS ಆಫೀಸರ್ಗಳ ಮಕ್ಕಳು ಇರ್ಬೋದು ಅಥವಾ ಇನ್ನಿತರ ಯಾವುದೇ ಐ ಸ್ತರದಲ್ಲಿರುವಂಥ ಮಕ್ಕಳ ಆ ತಂದೆ ತಾಯಿಂದರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಾವು ಕಣ್ಣಾರೆ ಕಂಡಿದ್ದೇವೆ. ಒಂದು ಸಣ್ಣ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲೇ ನಮ್ಮ ಸುತ್ತಮುತ್ತಲು, ನಾವು ಮಣಿಪಾಲ ಉಡುಪಿ ನಾವು ಜಿಲ್ಲೆಯನ್ನು ತೆಗೆದುಕೊಂಡ್ರೆ, ಈ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಣಿಪಾಲದಲ್ಲಿ ನಾನೊಂದು ಒಂದು 6 ವರ್ಷದ ಹಿಂದೆ ಒಂದು ಕೇಸ್ ನನಗೆ ಬಂತು. ರಾತ್ರಿ ಒಂದು ಸುಮಾರು 10 ಗಂಟೆ ಹೊತ್ತಿಗೆ ಯಾರೊಬ್ಬರು ನನ್ನ ಸ್ನೇಹಿತರು ಸಮಾಜ ಸೇವಕರೊಬ್ಬರು ನನಗೆ ಫೋನ್ ಮಾಡಿದರು. ಸ್ಟೇಷನ್ ಯಾವುದಂತ ಬೇಡ, ಒಂದು ಠಾಣೆಯಲ್ಲಿ 2 ಮಕ್ಕಳನ್ನು, ಸಣ್ಣ ಪ್ರಾಯದ ಮಕ್ಕಳನ್ನು ಅರೆಸ್ಟ್ ಮಾಡಿದರು ಅಂತೇಳಿ ಫೋನ್ ಬಂತು ರಾತ್ರಿ. ನಾನು 11 ಗಂಟೆ ಆಯಿತು, ಇನ್ನು ಯಾಕೆ ಈ ಜಡ್ಜರ ಮನೆಗೆ ಹೋಗಬೇಕು ಅಂತೇಳಿ ಸ್ವಲ್ಪ ಹಿಂದೇಟ್ ಹಾಕಿದಾಗ ಅವರು ನನಗೆ ರಿಕ್ವೆಸ್ಟ್ ಮಾಡಿದರು, ಬನ್ನಿ ಬರ ಪಾಪದ ಕುಟುಂಬ ಒಂದು ಸ್ವಲ್ಪ ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ರಾತ್ರಿ 10:30 11 ಗಂಟೆ ಆಗ್ಬೋದು ಜಡ್ಜರ ಮನೆಗೆ ಹೋದೆ. ಆ 2 ಮಕ್ಕಳನ್ನು ಪೊಲೀಸ್ನವರು ಅವ್ರನ್ನ ಜಡ್ಜರ ಮನೆಗೆ, ನ್ಯಾಯಾಧೀಶರು ಭಾಳ ಯಂಗಾಗಿದ್ದರಾಗ, ಸಣ್ಣ ಪ್ರಾಯದ ನ್ಯಾಯಾಧೀಶರು, ಭಾಳ ಒಳ್ಳೆ ಆತ್ಮೀಯರು ಆಗಿದ್ದರು ಮತ್ತು ಒಳ್ಳೆ ಮನಸ್ಸಿನ ವ್ಯಕ್ತಿ ಆಗಿದ್ದರು. ಅವ್ರು ಕರ್ಕೊಂಡೋದ್ರು ಅವರ ಚೇಂಬರಿಗೆ, ಮನೆಗೆ ಕರ್ಕೊಂಡೋದಾಗ ಮಕ್ಕಳು, 2 ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಅಂತೇಳಿದರೆ, ಆ ಮಕ್ಕಳು ಒಂದು 18-19 ವರ್ಷದ ಮಕ್ಕಳು, ನೋಡಲಿಕ್ಕೆ ಭಾಳ ಸುಂದರವಾದಂಥ ಮಕ್ಕಳು. ಆದರೆ ಆ ದಿವಸ ನೋಡಿದಾಗ ಮಾತ್ರ ವಿಕಾರವಾದಂಥ ತಲೆಕೂದಲು, ಅವ್ರದ್ದು ವಿಕಾರವಾದಂಥ ಬಟ್ಟೆ, ಅಂದರೆ ಟೋಟಲಿ ಒಂದು ನಾವು ಹೇಳಿದಾಗ ಅರೆ ಹುಚ್ಚರು ಅಂತ ಹೇಳ್ಬೋದು. ಆ ಒಂದು ಪರಿಸ್ಥಿತಿಯಲ್ಲಿ ಆ ಮಕ್ಕಳನ್ನು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಬರ್ತಾರೆ. ನಾನು ಆ ದಿವಸ ರಾತ್ರಿ ನ್ಯಾಯಾಧೀಶರ ಮನೆಗೆ ಹೋದೆ. ಹೋಗಿ ಅವರನ್ನು ಪೊಲೀಸ್ನವರು ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಆ ಮಕ್ಕಳ ಪರಿಸ್ಥಿತಿ ಹೇಗಿತ್ತು ಅಂತೇಳಿದರೆ, ಅವರು ಯಾರ ಮುಂದೆ ನಿಂತಿದ್ದಾರೆ, ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಎಂಬುದ ಪರಿಜ್ಞಾನವಿಲ್ಲದಂಥ ಪರಿಸ್ಥಿತಿ. ನಾನು ಸಂಬಂಧಪಟ್ಟ ಪೊಲೀಸರಲ್ಲಿ ನಾನು ಕೇಳಿದೆ, ಅವ್ರು ಹೇಳಿದ್ರು ಈಗ ಹೇಗೆ ಆಗಿದೆ, ಇವರು ಅಂದರೆ ಗಾಂಜಾ ಅಡಿಕ್ಟ್ ಆಗಿದ್ದಾರೆ, ಅದನ್ನು ಬಿಟ್ಟು ಅವ್ರು ಬದುಕುವ ಪರಿಸ್ಥಿತಿ ಇಲ್ಲ, ಮತ್ತು ಎಲ್ಲಿವರೆಗೆ ಮಾಡಿದ್ದಾರೆ ಅಂತೇಳಿದರೆ, ಅವರ ಮನೆಯ ಬದಿಯ ಮನೆಗೆ ಹೋಗಿ ಅಲ್ಲಿ ಒಂದು ಬದಿಯ ಮನೆಗೆ ಹೋಗಿ ಅಲ್ಲಿ ನಿಲ್ಲಿಸಿದಂಥ ಬೈಕನ್ನು ಓಪನ್ ಮಾಡಿ ಆ ಏನು ನಾವು ಪೆಟ್ರೋಲ್ ಹಾಕುವಂಥ ಟ್ಯಾಂಕ್ ಇದೆ ಅದಕ್ಕೆ ಬೆಂಕಿ ಕೊಟ್ಟಿದ್ದಾರೆ. ಹೇಗಿರ್ಬೋದು ಅವ್ರ ಮನಸ್ಥಿತಿ ಆಲೋಚನೆ ಮಾಡಿ, ಒಂದು ಡ್ರಗ್ ಅಡಿಕ್ಟ್ ಆದಂಥ ಮಕ್ಕಳ ಪರಿಸ್ಥಿತಿ ನೋಡಿ. ಅದೇ ಸಂದರ್ಭದಲ್ಲಿ ನಾನು ದೂರದಲ್ಲಿ ಒಂದು ನಡು ವಯಸ್ಸಿನ ಅಂದರೆ ಒಂದು 45-50 ವರ್ಷದ ಒಳಗಿನ ಒಂದು ಹೆಂಗಸು ಅಲ್ಲಿ ನಿಂತಿತ್ತು, ಭಾಳ ಕಣ್ಣೀರು ಆಗ್ತಾ ಇತ್ತು. ನಾನು ಕೇಳಿದೆ ಪೊಲೀಸರ ಹತ್ರ ಯಾರು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಆ ಮಕ್ಕಳ ತಾಯಿ ಅಂತೇಳಿ. ಭಾಳ ಬೇಜಾರು ಆ ಸಂದರ್ಭದಲ್ಲಿ, ಭಾಳ ಬೇಜಾರಿದೆ. ಯಾಕೆಂದರೆ ಒಂದು ತಾಯಿ ಕಣ್ಣೀರು ಹಾಕುವಂಥದ್ದು ನೋಡಿದಾಗ
ಆ ಎರಡು ಗಂಡು ಮಕ್ಕಳು ಇರುವಂಥದ್ದು ಎರಡು ಕಣ್ಣುಗಳು ಆ ತಾಯಿಯ ಪರಿಸ್ಥಿತಿ ಆಗಿರ್ಬೋದು. ಆ ತಾಯಿ ಯಾವುದೋ ಒಂದು ಶೋರೂಮಲ್ಲಿ ಕಸ ಗುಡಿಸಿ ಜೀವನ ಮಾಡುವಂಥ ತಾಯಿ, ತಂದೆ ಆರ್ಟ್ ಪೇಷಂಟು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡುವಂಥದ್ದು, ಬಡವರು ಅಂತ ಹೇಳಲಿಕ್ಕಿಲ್ಲ, ಶ್ರೀಮಂತ ಹೇಳಿದ್ರೆ ಮಿಡ್ಲ್ ಕ್ಲಾಸ್ನ ಫ್ಯಾಮಿಲಿ ಏನೋ ಬದುಕ್ತಾ ಇದ್ದಾರೆ. ಎರಡು ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಲಿಸಿದ್ದಾರೆ, ಆದರೆ ಆ ಮಕ್ಕಳ ಸಹವಾಸ ದೋಷ ನೋಡಿ ಯಾವ ರೀತಿ ಅವ್ರನ್ನ ಎಲ್ಲಿಗೆ ಕರ್ಕೊಂಡೋಯ್ತು ಅಂಥೇಳಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರಿಗೆ ಭಾಳ ಶಾಕ್ ಆಯಿತು. ಆ ತಾಯಿ ದೂರದಲ್ಲಿ ನಿಂತಿದ್ರು, ಅವ್ರನ್ನು ಕರೆದ್ರು. ಕರೆದು ಆ ತಾಯಿ ಹತ್ರ ಕೇಳ್ತಾರೆ, ನಿಮ್ಗೇನಾಗಬೇಕು, ನನಗೆ ಎರಡು ಮಕ್ಕಳು, ನನ್ನ ಗಂಡು ಮಕ್ಕಳು ನನ್ನ ಮಾತನ್ನು ಕೇಳ್ತಾ ಇಲ್ಲ, ಗೆಳೆಯರ ಜೊತೆಗೆ ಸೇರಿ ಸಂಪೂರ್ಣವಾಗಿ ಅವರು ಮದ್ಯವ್ಯಸನಿಗಳಾಗಿದ್ದಾರೆ ಅಂತ ಹೇಳಿದರು. ಆಗ ನ್ಯಾಯಾಧೀಶ ಒಂದು ಮಾತನ್ನು ಹೇಳಿದರು, ಅಮ್ಮ ಇಂಥ ಮಕ್ಕಳು ಇದ್ದರೆಷ್ಟು, ಸತ್ತರೆಷ್ಟು ಅಂತೇಳಿ. ಎಷ್ಟು ನೋವಾಗ್ಬೋದು ನೋಡಿ, ಒಂದು ತಾಯಿಗೆ 9 ತಿಂಗಳು ಆ ಮಕ್ಕಳನ್ನು 9 ತಿಂಗಳು 9 ದಿವಸ 9 ಗಂಟೆ 9 ಗಳಿಗೆ 9 ನಿಮಿಷ 9 ಸೆಕೆಂಡ್ ಆ ಒತ್ತಂಥ ತಾಯಿ, ಆ ಹೊಟ್ಟೆಯಲ್ಲಿ ಇಟ್ಟು ಒತ್ತಂಥ ತಾಯಿ, ಆ ನಡೆದಾಡಿದ ತಾಯಿ, ಆ ಪರಿಸ್ಥಿತಿ ಹೇಗಾಗ್ಬೋದು, ಅದು ನಮ್ಮ ನಮಗೆ ಬರಲಿಕ್ಕೆ ಬಂದರೆ ಹೇಗಾಗ್ಬೋದು ಅಂತ ಆಲೋಚನೆ ಮಾಡಿ. ಆ ಕೊನೆಗೆ ಆ ಮಕ್ಕಳನ್ನು ನ್ಯಾಯಾಧೀಶ ಏನು ಮಾಡ್ತಾರೆ, ಅವತ್ತು ಅವರನ್ನು ಜೈಲಿಗೆ ಕಳಿಸ್ತಾರೆ, ಜೈಲಿಗೆ ಹೋಗ್ತಾರೆ. ನಾನು ಆ ದಿವಸ ಮನೆಗೆ ಹೋಗ್ತೇನೆ, ಆದರೆ ಏನೋ ಒಂದು ಮನಸ್ಸಿಗೆ ಕಸಿವಿಸಿ ಆಗಿತ್ತು, ನೋವಿತ್ತು. ಕೊನೆಗೆ ಆ ದಿವಸ ಏನು ಮಾಡಿದೆ, ನಾನು ಏನೂ ಮಾಡಿಲ್ಲ. ಮರು ದಿವಸ ನಾನು ಕೋರ್ಟಿಗೆ ಹೋದೆ. ಯಥಾಸ್ಥಿತಿಯಲ್ಲಿ ನಮ್ಮ ಪ್ರಾಕ್ಟೀಸು, ನಮ್ಮ ಜೀವನ ಅದೇ. ನಾವು ಒಂದು ಕೇಸಿನ ಬಗ್ಗೆ ಆಲೋಚನೆ ಮಾಡ್ತೇವೆ, ಮರು ದಿವಸದ ಕೇಸನ್ನು ರೆಡಿ ಮಾಡಿ ಅದೇ ನ್ಯಾಯಾಧೀಶರ ಕೋರ್ಟಲ್ಲಿ ಕೂತಿದಾಗ ಎಲ್ಲ ಕೇಸ್ಗಳು ಮುಗಿದ ನಂತರ ನ್ಯಾಯಾಧೀಶರು ನನ್ನನ್ನು ಕರೀತಾರೆ. ಕರೆದು ನನ್ನ ಹತ್ರ ಕೇಳ್ತಾರೆ, ನಿನ್ನೆಯ ಆ ಮಕ್ಕಳ ಬಗ್ಗೆ ನೀವೇನು ಹೇಳ್ತೀರಾ ಅಂತೇಳಿ. ನಾನು ಒಬ್ಬ ವಕೀಲರಾಗಿ ನಾವೊಂದು ಚೌಕಟ್ಟಲ್ಲಿ ಬದುಕುವವರು, ನಾವು ಚೌಕಟ್ಟನ್ನು ಮೀರಿ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನ್ಯಾಯಾಧೀಶರು ಕೇಳಿದಾಗ ನಾನು ಹೇಳಿದೆ, ನನಗೂ ಭಾಳ ನೋವಿದೆ ಇದರ ಬಗ್ಗೆ. ಆಗ ಅವರೊಂದು ಹೇಳಿದರು, ನೋಡಿ ವಕೀಲರೇ, ಒಂದು ಆ್ಯಕ್ಟ್ ಇದೆ, ಮೆಂಟಲ್ ಹೆಲ್ತ್ ಆ್ಯಕ್ಟ್ ಕೆಳಗಡೆ ಅವರನ್ನು ಯಾಕೆ ನಾವು ನಿಮಾನಿಸಿ ಕಳಿಸಬಾರ್ದು, ಅವ್ರು ಏನಾದರೂ ಪರಿವರ್ತನೆ ಆಗ್ಬೋದು ಅಂತ ಹೇಳಿದರು. ಕೊನೆಗೆ ನಾನು ಆ ತಾಯಿಯನ್ನು ಕರೆಸಿ ಆ ತಾಯಿಯಿಂದ ಅಫಿಡವಿಟನ್ನು ಹಾಕಿಸಿ ಆ ಮಕ್ಕಳನ್ನು ನನಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅವರು ನನ್ನ ಕಂಟ್ರೋಲಿಂದ ಹೊರಗಿದ್ದಾರೆ, ಮತ್ತು ಅವರು ಮದ್ಯವ್ಯಸನಿಗಳಾಗಿದ್ದಾರೆ, ಮತ್ತು ಗಾಂಜಾ ಎಡಿಕ್ಟ್ ಅಂದರೆ ಟೋಟಲಿ ಅವರು ಏನಂತೇಳಿದ್ರೆ ಅಮಲು ಪದಾರ್ಥಕ್ಕೆ ದಾಸರಾಗಿದ್ದಾರೆ ಅಂತ ಹೇಳ್ಬೋದು. ಟೋಟಲ್ ಆಗಿ ಹೇಳಬೇಕಾದ್ರೆ ಅದು 18-19 ವರ್ಷದ ಸಣ್ಣ ಪ್ರಾಯದ ಮಕ್ಕಳು. ಕೊನೆಗೆ ಜಡ್ಜರು ಏನು ಮಾಡ್ತಾರೆ, ಮೆಂಟಲ್ ಹೆಲ್ತ್ ಆ್ಯಕ್ಟ್ ಕೆಳಗಡೆ ಅವರನ್ನು ಒಂದು ಅವರನ್ನು ನಿಮಾನ್ಸ್ ಹಾಸ್ಪಿಟಲ್ ಕಳಿಸ್ತಾರೆ. ಕಳಿಸಿದ ನಂತರ ನ್ಯಾಯಾಧೀಶರು ಅವರು ಟ್ರೈನಿಂಗ್ ಹೋಗ್ತಾರೆ. ಅವರು ಅಂದರೆ ಅವರು ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ಬಂದವರು. ಆನಂತರ ಅವರಿಗೆ 4 ತಿಂಗಳು ಟ್ರೈನಿಂಗ್ ಇತ್ತು, ಅವರು ಟ್ರೈನಿಂಗ್ ಹೋಗ್ತಾರೆ. ನಾನು ಆ ಕೇಸನ್ನು ಮರೆತೇ ಬಿಟ್ಟಿದ್ದೆ, ನಾನು ನನ್ನ ಜೀವನವನ್ನು ಪ್ರಾರಂಭ ಮಾಡಿದ್ದೆ, ನಮ್ಮ ಜೀವನ ನಡೀತಾ ಇತ್ತು. 4 ತಿಂಗಳ ನಂತರ ನ್ಯಾಯಾಧೀಶರು ಮತ್ತೆ ಟ್ರೈನಿಂಗ್ ಮುಗಿಸಿ ಬಂದಾಗ ನನ್ನ ಹತ್ರ ಒಂದು ದಿವಸ ಕರೆದು ಕೇಳಿದ್ರು, ಸರ್ ಅದು ಕೇಸ್ ಏನಾಯಿತು, ಎಲ್ಲಿ ಬಂತು ಅಂಥೇಳಿ. ನನಗೂ ಅದು ನೆನಪಿರಲಿಲ್ಲ, ಯಾಕಂತೇಳಿದ್ರೆ ಅದು ಡೇಟು ಕೊಟ್ಟಿರಲಿಲ್ಲ. ಮತ್ತು ನ್ಯಾಯಾಧೀಶ ಏನು ಮಾಡ್ತಾರೆ, ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಆ ಒಂದು ಮಾಹಿತಿಯನ್ನು ನೀಡಿ ಅವರನ್ನು ಮತ್ತೆ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ನ್ಯಾಯಾಧೀಶರ ಆದೇಶದ ಪ್ರಕಾರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ನೀವೆಲ್ಲ ಈಗ ಆಲೋಚನೆ ಮಾಡ್ಬೋದು, 4 ತಿಂಗಳ ನಂತರ ಆ ಮಕ್ಕಳು ನಿಮಾನ್ಸ್ ಹಾಸ್ಪಿಟಲಿಂದ ಬಂದಾಗ ಯಾವ ರೀತಿ ಇರ್ಬೋದು ಅಂತೇಳಿ ನಿಮಗೊಂದು ನಿಮ್ಮದೊಂದು ಕಲ್ಪನೆ ಇರ್ಬೋದು, ಏನು ಹೇಗಿರ್ಬೋದು ಅಂತೇಳಿ. ನಾವು ಅದೇ ಕಲ್ಪನೆಯನ್ನು ಹೊತ್ತು ಕೂತಂಥವ್ರು ನೋಡ್ತೇವೆ. ನಾನು ಆ 4 ತಿಂಗಳ ಹಿಂದೆ ಆ ರಾತ್ರಿ ನ್ಯಾಯಾಧೀಶರ ಮನೆಯಲ್ಲಿ ಮನೆಗೆ ಪ್ರೊಡ್ಯೂಸ್ ಮಾಡಿದಂಥ ಆಜರುಪಡಿಸಿದ ಮಕ್ಕಳು ಎಂಬ ರೀತಿಯಲ್ಲಿ ಆ ಮಕ್ಕಳು ಬದಲಾವಣೆ ಆಗಿದ್ದರು. ಅಂದರೆ ಆ ತಲೆ ಕೂದಲು ಇಲ್ಲ, ಆ ವಿಕಾರವಾದಂಥ ಬಟ್ಟೆ ಇಲ್ಲ, ಒಂದು ರೀತಿ ನೋಡಬೇಕಾದ್ರೆ ಮುದ್ದಾದಂಥ 2 ಮಕ್ಕಳು. ಭಾಳ ಸಂತೋಷ ಆಯಿತು, ನ್ಯಾಯಾಧೀಶರಿಗೂ ಸಂತೋಷ. ಅದೇ ದಿವಸ ಅವರ ಅಮ್ಮನನ್ನು ಕರೆದರು, ಕರೆದು ಆ ಮಕ್ಕಳನ್ನು ಜೈಲಿಂದ ಬಿಡುಗಡೆ ಮಾಡಿ ಅಮ್ಮನ ಸ್ವಾಧೀನಕ್ಕೆ ಕೊಡ್ತಾರೆ. ಕೊಟ್ಟು ಮತ್ತೆ ಅದೇ ದಿವಸ ಅವರು ಡೇಟ್ ಇಡ್ತಾರೆ, ಮತ್ತೆ ಅವರನ್ನು ಕೋರ್ಟಿಗೆ ಬರಬೇಕು ಅಂಥೇಳಿ ಅವ್ರಿಗೊಂದು ದಿನವನ್ನು ನಿಗದಿ ಮಾಡ್ತಾರೆ, ತಾರೀಕನ್ನು ಕೊಟ್ಟಿರ್ತಾರೆ, ಆ ಡೇಟಿಗೆ ಹೀರಿಯನ್ ಡೇಟಿಗೆ ಬರಬೇಕು ಅಂತ ಹೇಳ್ತಾರೆ. ನನಗೂ ಭಾಳ ಸಂತೋಷ ಆಯಿತು, ಯಾಕೆಂತೇಳಿದ್ರೆ ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೇವೆ, ಒಂದು ಕುಟುಂಬವನ್ನು ಉಳಿಸಿದ್ದೇವೆ, 2 ಮಕ್ಕಳನ್ನು ಒಳ್ಳೆ ರೀ ದಾರಿಗೆ ತಂದಿದ್ದೇವೆ ಎಂಬ ಸಮಾಧಾನದಿಂದ ನಾನಿದ್ದೆ. 15 ದಿವಸದ ನಂತರ ಆ ಮಕ್ಕಳು ಮತ್ತೆ ಕೋರ್ಟಿಗೆ ಬರುವಂಥ ದಿವಸ ನಮ್ಮಲ್ಲಿ ಡೈರಿ ಇರುತ್ತೆ, ಯಾವ ಕೇಸ್ ಯಾವ ದಿವಸ ಇರುತ್ತೆ, ಯಾವ ಕೇಸ್ ಇರುತ್ತೆ ಆವತ್ತು, ಎಷ್ಟು ಜನ ಬರ್ತಾರೆ ಎಂಬುದನ್ನು ಅಲ್ಲಿ ಇರ್ತದೆ ಡೈರಿ. ನಾನು ಆವತ್ತು ಆ ಕೋರ್ಟಲ್ಲಿ ನಾನು ಬೇರೆಲ್ಲ ಕೋರ್ಟ್ ಮುಗಿಸ್ಕೊಂಡು ಆ ಕೋರ್ಟಿಗೆ ಹೋದಾಗ ಅಲ್ಲಿ ನೋಡ್ತೇನೆ, ಭಾಳ ನನಗೆ ಶಾಕ್ ಆಗಿದೆ ಅಂತೇಳಿದರೆ, ಈ 15 ದಿವಸ ಈ 4 ತಿಂಗಳ ಹಿಂದೆ ಇದ್ದಂಥ ಮಕ್ಕಳು 4 ತಿಂಗಳ ನಂತರ ನಿಮಾನ್ಸ್ ಹಾಸ್ಪಿಟಲಿಗೆ ಹೋಗಿ ಬಂದ ಮಕ್ಕಳು ಎಷ್ಟು ಯಾವ ರೀತಿ ಇದ್ದರು, ಅದೇ 15 ದಿವಸ ಬಿಟ್ಟು ಬಂದ ಮಕ್ಕಳನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು, ಮತ್ತು ಕಣ್ಣಲ್ಲಿ ನೀರು ಬಂದಿತ್ತು ನನಗೆ. ಯಾಕೆಂತೇಳಿದ್ರೆ ಇಷ್ಟು ಕಷ್ಟಪಟ್ಟು ಬದಲಾವಣೆ ಮಾಡಲಿಕ್ಕೆ ಹೋದಂಥ ಮಕ್ಕಳು
ಮತ್ತೆ ಆ ವ್ಯವಸ್ಥೆಯಿಂದ ಆ ಹಾಸ್ಪಿಟಲಿಂದ ಬಂದು ಅದೇ ದಿವಸ ಯಾವ ಪರಿಸರಕ್ಕೆ ಮತ್ತೆ ಹೊಂದಿಕೊಂಡ್ರು, ಮತ್ತೆ ಅದೇ ಚಾಲಿಯನ್ನು ಆ 4 ತಿಂಗಳಿಂದ ನಾನು ಏನು ನೋಡಿದ್ದೀನಿ, ಅದೇ ಮಕ್ಕಳನ್ನು ಮತ್ತೆ ನೋಡಿದ್ದೀನಿ. ಭಾಳ ನನ್ನ ಮನಸ್ಸಿಗೆ ನೋವಾದಂಥ ಒಂದು ಏನು ಕೇಸ್ ಅಂತ ಹೇಳ್ಬೋದು ನನ್ನ ಮನಸ್ಸಿಗೆ. ಆದರೆ ಮತ್ತೆ ಅದೇ ದಿವಸ ನ್ಯಾಯಾಧೀಶರು ಹೇಳಿದರು ಒಂದು ಮಾತನ್ನು, ಸರ್ ನೀವು ಪ್ರಯತ್ನ ಪಡ್ರಿ, ನನ್ನ ಕಾನೂನು ಚೌಕಟ್ಟಲ್ಲಿ ನಾನೇನು ಮಾಡಬೇಕು ನಾನು ಪ್ರಯತ್ನ ಪಟ್ಟೆ, ಇನ್ನು ಅವರ ಹಣೆ ಬರ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರನ್ನು ಬಿಟ್ಟುಬಿಟ್ರು. ಇವತ್ತು ನೀವು ನಾನು ನಿಮಗೆ ಅದು ಸುಳ್ಳು ಅಂತ ಆಗ್ಬೋದು, ಅದು ಅದನ್ನು ಕೇಳಿದಾಗ ಏನೋ ಇವರು ಕಥೆ ಹೇಳ್ತಾರೆ ಅಂತೇಳಿ, ಆದರೆ ನಿಮಗೆ ಕೇಳುವಾಗ ಇದೇನೋ ಕತೆ ಹೇಳ್ತಾ ಇದ್ದಾರೆ ಅಂತೇಳಿ. ಬಟ್ ನಮ್ಮ ಲೈಫಲ್ಲಿ ನಾವು ನೋಡ್ತಾ ಇರುವಂಥ ಪ್ರತಿ ದಿನ ನಾವು ನೋಡುವಂಥ ಒಂದೊಂದು ಕೇಸ್ಗಳನ್ನು ಕಂಡಾಗ ಇವತ್ತು ಆ ತಾಯಿ ತಂದೆ ಕಣ್ಣೀರಾಗ್ತಾ ಇದ್ದಾರೆ. ಇವತ್ತು ನೀವು ಬಂದರೆ ನನ್ನ ಮಕ್ಕಳನ್ನು ತೋರಿಸ್ಬೋದು ನಿಮಗೆ. ಈಗ ನಾನು ಇತ್ತೀಚೆಗೆ ನಾನು ಕೇಳಿದ ಪ್ರಕಾರ ಅದರಲ್ಲಿ ಒಬ್ಬ ಹುಡುಗ ಸಂಪೂರ್ಣವಾಗಿ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡು ನನ್ನ ಕದ್ರಿ ನಾವು ಇರೋಗಿ ನಮ್ಮ ಟರ್ಮಲ್ಲಿ ಉಚ್ಚ ಅಂತ ಹೇಳ್ಬೋದು. ನಾವು ಮಾನಸಿಕವಾಗಿ ಭಾಳ ಒಂದು ದುಸ್ಥಿತಿಯಲ್ಲಿ ತಲುಪಿದ್ದಾನೆ ಅಂತೇಳಿ ನನ್ನ ಅವರ ತಾಯಿಗೆ ಫೋನ್ ಮಾಡಿದಾಗ ಅವರು ಕೇಳಿದರು. ಯಾಕಂದರೆ ಆಲ್ರೆಡಿ ಆ ಮಕ್ಕಳ ಮೇಲೆ ಇನ್ನೂ ಕೇಸ್ ಬಾಕಿ ಇದೆ, ಇನ್ನೂ ಆ ಕೇಸ್ ಮುಗಿಲಿಲ್ಲ. ಅದು ಇನ್ನೊಂದು ಕೇಸ್, ಈ ಗಾಂಜಾ ಕೇಸ್ ಮುಗಿದಿದೆ, ಬೇರೆ ಒಂದು ಕೇಸ್ ಇದೆ, ಒಂದು ಹುಡುಗನಿಗೆ ಹೊಡೆದು ಅದೊಂದು 326 ಅಂತ ಗ್ರೀವಿಯಸ್ ಅಟ್ ಅಂತೇಳಿ ಹೇಳ್ತಾರೆ. ಆ ಕೇಸಲ್ಲಿ ನಾನು ಆ ಹುಡುಗನನ್ನು ಕರಿತಾ ಇದ್ದೇನೆ. ಆ ಮತ್ತೆ ಕೇಳಿದಾಗ ಹೋದ ವಾರ ತಾಯಿಯನ್ನು ಕೇಳಿದಾಗ ತಾಯಿ ಕಣ್ಣೀರಾಗ್ತಾ ಹೇಳ್ತಿದ್ರು, ನನ್ನ ಮಗ ಸಂಪೂರ್ಣವಾಗಿ ಮಾದಕ ವ್ಯಸನೆ ಅಂತೂ ಆಗಿದ್ದಾನೆ, ಸಂಪೂರ್ಣವಾಗಿ ಹುಚ್ಚನಾಗಿದ್ದಾನೆ ಅಂತ ಹೇಳಿದಾಗ ಎಷ್ಟು ನೋವಾಗ್ತದೆ ಅಂತ ಹೇಳಿದ್ರೆ, ಆ 19-20 ವರ್ಷ ಆ ತಂದೆ ತಾಯಿ ಆ ಮಕ್ಕಳನ್ನು ಸಾಕಿ, ಈಗ 4 ವರ್ಷ ನನಗೆ 2 ಮಕ್ಕಳಿದ್ದಾರೆ, ನಾವು ಎಷ್ಟು ಕಷ್ಟ ಆಸೆ ಇರ್ತೇವೆ. ನಮಗೆ ಆಸೆ ಏನು, ನನ್ನ ಮಗ ಏನಾದರೂ ಆಗಬೇಕು ಅಥವಾ ನನ್ನ ಮಗಳೇನ ಸಾಧನೆ ಮಾಡಬೇಕು, ನನ್ನ ಮಗಳು ಕಲಿಬೇಕು, ನನ್ನ ಮಗಳು ದೊಡ್ಡ ಹುದ್ದೆಯಲ್ಲಿ ಹೋಗಬೇಕು, ಎಂಥನೆಲ್ಲ ಕನಸುಗಳನ್ನು ಕಟ್ಟಿ ನಾವು ರಾತ್ರಿ ಹಗಲು ನಮ್ಮ ರಕ್ತವನ್ನು ಬೆವರನ್ನಾಗಿ ಸುರಿಸ್ತೇವೆ. ಯಾರಿಗೋಸ್ಕರ? ನನಗೋಸ್ಕರ ಅಲ್ಲ, ಅಥವಾ ನನ್ನ ಹೆಂಡತಿಗೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳ ಭವಿಷ್ಯ ಒಳ್ಳೆಯದಾಗಬೇಕು ಅಂತೇಳಿ. ಅದೇ ಮಕ್ಕಳು ಈ ರೀತಿ ಆದರೆ ಏನು ಪರಿಸ್ಥಿತಿ? ಅದಕ್ಕೆ ನಾನು ಹೇಳುವಂಥದ್ದು, ಮಕ್ಕಳನ್ನು ನೀವು ಸಾಕಿ. ಈಗಿದೆ ಇತ್ತೀಚೆಗೆ ನಾನು ತುಂಬ ಕ್ಲಾಸ್ಗಳನ್ನು ತೆಗೀತೇನೆ ಮಕ್ಕಳಿಗೆ. ಹೆಚ್ಚಿನ ಕ್ಲಾಸಲ್ಲಿ ನಾನು ಮಕ್ಕಳು ಮತ್ತು ಅವರ ಪೇರೆಂಟ್ಸ್ ಯಾರಿದ್ದಾರೆ ಅವರಿಗೆ ನಾನು ಸ್ಕೂಲು ಕಾಲೇಜ್ಗಳೆಲ್ಲ ನಾನು ಕ್ಲಾಸ್ ಮಾಡ್ತೇನೆ. ಸಾಧಾರಣ ಒಂದು ನಂದು 10-15 ವರ್ಷದಿಂದ ಇದೊಂದು ನನ್ನ ಹಾಬಿ. ಕ್ಲಾಸ್ ಮಾಡಿದಾಗ ಆ ಕ್ಲಾಸಲ್ಲಿ ನಾನು ಈ ಬಗ್ಗೆ ಹೇಳ್ತೇನೆ, ನಿಮ್ಮ ಮಕ್ಕಳನ್ನು ನೀವು ಸಾಕಿ, ತೊಂದರೆ ಇಲ್ಲ. ಯಾಕಂದರೆ ಕೆಲವರು ಹೇಳ್ತಾರೆ, ನಾವು ಸಣ್ಣವರಿರುವಾಗ ನಾವು ಕಷ್ಟಪಟ್ಟಿದ್ದೇವೆ, ನಮಗೆ ಹೊಟ್ಟೆಗೆ ಇರಲಿಲ್ಲ, ನಮಗೆ ಅನ್ನ ಇರಲಿಲ್ಲ, ಹಾಕ್ಲಿಕ್ಕೆ ಬಟ್ಟೆ ಇರಲಿಲ್ಲ, ಹಾಗಾಗಿ ನನ್ನ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ. ನಾನು ಪೇರೆಂಟ್ಸ್ ಹತ್ರ ಕೇಳೋದು ಇಷ್ಟೇ, ನಿಮಗೆ ನಾನೊಂದು ಚಿನ್ನದ ಚೂರಿ ಕೊಡ್ತೇನೆ. ಆ ಚಿನ್ನದ ಚೂರಿ ಅಲ್ವಾ ಅದು, ಬೆಳೆಬಾರುವಂಥ ಚಿನ್ನದ ಚೂರಿ, ಅದು ನಿಮ್ಗೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾಕೆ, ಏನು ನೀವು ಸಾಯಿದಿಲ್ವಾ ಅಂತ ನಾನು ಕೇಳುವಂಥದ್ದು. ಅದೇ ರೀತಿ ನಮ್ಮ ಮಕ್ಕಳು ನಮ್ಮ 2 ಕಣ್ಣುಗಳಿದ್ದಂತೆ, ಒಂದು ಕಣ್ಣಿಗೆ ಪೆಟ್ಟಾದರೂ ಇನ್ನೊಂದು ಕಣ್ಣು ಹೋಗ್ತದೆ. ಹಾಗಾಗಿ ಆ 2 ಕಣ್ಣುಗಳನ್ನು ನಾವು ಯಾವ ರೀತಿ ಸಾಕಬೇಕು ಅಂತ ಹೇಳಿದ್ರೆ, ಏನು ಹೆಚ್ಚು ಏನು ಮಾಡಬೇಕಾಗಿಲ್ಲ. ನೀವು ನಿಮ್ಮ ಮಕ್ಕಳ ಜೊತೆ ದಿನದ 1/4 ಗಂಟೆ ಅಥವಾ 1/4 ಗಂಟೆ, ನಿಮ್ಗೆ ಎಷ್ಟೇ ಒತ್ತಡ ಇರಲಿ, ನೀವು ಎಷ್ಟೇ ಹಣಗಳಿಸುವಂಥ ಆಸೆ, ನೀವು ಹಣಗಳಿಸೋದು ಯಾಕೆ? ನಾನು ಹೇಳ್ತೀನಿ, ಇವತ್ತು ಇತ್ತೀಚಿನ ನನ್ನ ಪೇರೆಂಟ್ಸ್ಗಳನ್ನ ನೋಡಿದಾಗ ಭಾಳ ಬೇಸರ ಆಗುತ್ತೆ ಅಂತ ಹೇಳಿದ್ರೆ, ನಾವು ಇವತ್ತು ಏನು ಮಾಡ್ತೇವೆ ಅಂದರೆ, ನಾವು ಹಣದ ಹಿಂದೆ ಓಡ್ತಾ ಇದ್ದೇವೆ. ನಮಗೇನು, ನಮಗೆ ಗಳಿಸ್ಬೇಕು, ನಾವು ಆಸ್ತಿ ಮಾಡ್ಕೋಬೇಕು, ಅಂತಸ್ತು ಮಾಡ್ಕೋಬೇಕು, ಬಂಗ್ಲೆ ಮಾಡಬೇಕು, ಕಾರ್ ಮಾಡಬೇಕು, ಯಾರಿಗೋಸ್ಕರ ಇದೆಲ್ಲ? ಯಾರಿಗೋಸ್ಕರ ಮಾಡ್ಕೊಳ್ಳೋದು? ನಮ್ಮ ಮಕ್ಕಳಿಗೋಸ್ಕರವ? ಆದರೆ ಅದೇ ಮಕ್ಕಳು ಸರಿ ಇಲ್ಲದಿದ್ದರೆ, ಅದೇ ಮಕ್ಕಳು ಕೆಟ್ಟದಾರಿಗೆ ಹೋದರೆ, ನೀವು ಗಳಿಸಿದ್ದಕ್ಕೆ ಯಾರಿಗೋಸ್ಕರ? ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಗಳಿಸ್ತೀರಿ? ಅದನ್ನು ಆಲೋಚನೆ ಮಾಡಿ ನನ್ನ ಸಹೋದರರೇ. ನಾನು ಭಾಳ ಬೇಸರದಿಂದ ಹೇಳ್ತಾ ಇರ್ತೀನಿ ನನ್ನ ಪೇರೆಂಟ್ಸ್ಗಳಿಗೆ, ನೀವೊಂದು ದಿನದ 1/2 ಹವರ್ ಅಥವಾ ನೀವೊಂದು 1 ಅವರ್ ನಿಮ್ಮ ಮಕ್ಕಳ ಜೊತೆ ನೀವು ಓಪನ್ ಅಪ್ ಆಗಿ, ನಿಮ್ಮ ಮಕ್ಕಳ ಜೊತೆ ಮಾತಾಡಿ. ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಮಾಡಿದ್ದಾರೆ, ಎಲ್ಲಿಗೆ ಹೋದ್ಲು, ಯಾರ ಜೊತೆ ಸೇರಿಕೊಂಡ್ಲು, ಕ್ಲಾಸಲ್ಲಿ ಏನು ಮಾಡಿದ್ರು, ಮತ್ತೆ ಏನಾಯಿತು, ಇದ್ರ ಬಗ್ಗೆ ನೀವು ಅವ್ರತ್ತ ಕೇಳ್ತಾ ಹೋದಾಗ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಒಂದು ರೀತಿ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ಸ್ ಅಂದರೆ ಅವರು ನನ್ನ ಎನಿಮೀಸ್ ಅಲ್ಲಿ. ಈಗ ಏನಾಗುತ್ತೆ, ಕೆಲವೊಂದು ಇದರಲ್ಲಿ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಾವು ಮಕ್ಕಳಿಗೆ ಒಡೆಯೋದು ಬಡಿಯೋದು ಅದು ಅಷ್ಟು ಆ ಕ್ಷಣಕ್ಕೆ ಮಾತ್ರ. ಆದರೆ ಆ ಮಗುವಿಗೆ ನಮ್ಮ ಮೇಲೆ ದ್ವೇಷದ ಬೆಳವಣಿಗೆ ಆಗ್ತಾ ಇದೆ. ಆ ದ್ವೇಷ ಬೆಳವಣಿಗೆ ಆಗಬಾರ್ದು. ಆ ಮಕ್ಕಳನ್ನು ಪ್ರೀತಿಯಿಂದ ನಾವು ಕೂತು ಮಾತಾಡಬೇಕು. ಇನ್ನೊಂದು ವಿಚಾರ ಹೇಳ್ತೀನಿ, ನೀವು ಯಾವುದೇ ಸ್ವತ್ತುಗಳು ನಿಮ್ಮ ಮಕ್ಕಳಿಗೆ ಕೊಡಿ, ನಾ ಬೇಡ ಅಂತ ಹೇಳಲ್ಲ. ನೀವು ಮೊಬೈಲ್ ಕೊಡಿ, ಬೈಕ್ ತೆಗೆದುಕೊಡಿ, ಅಥವಾ ಏನೇ ಕಂಪ್ಯೂಟರ್ ತೆಗೆದುಕೊಡಿ, ಏನೇ ಕೊಡಿ, ಆದರೆ ಆ ವಸ್ತು ಆ ಸಮಯದಲ್ಲಿ ನಿಮ್ಮ ಮಗನಿಗೆ ಅವಶ್ಯಕತೆ ಇದೆಯಾ ಅಂತ ಕೇಳಿ. ಆ ಟೈಮಲ್ಲಿ ಅವನಿಗೆ ನೀಡಿದೆಯಾ? ಈಗ ಮೊಬೈಲ್ ಅವನಿಗೆ ನೀಡಿದೆಯಾ? ಈಗ ನೋಡಿ, ಈಗ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ 100% ನೀಡಿತ್ತು, ಆದರೆ ಅದರಿಂದ ಏನೆಲ್ಲ ತೊಂದರೆ ಆಯಿತು. ಇವತ್ತು ಮಕ್ಕಳು ಎಡಿಕ್ಟ್ ಆಗಿಬಿದ್ರು ಮೊಬೈಲಿಗೆ. ಯಾವ ಮೊಬೈಲನ್ನು ನಮ್ಮ ಯಾರು ತಿಳಿದಂಥವರು ಏನೆಲ್ಲ ಹೇಳ್ತಾಯಿದ್ರು, ಮೊಬೈಲ್ ಕೊಡಬೇಡಿ,
ಎಲ್ಲ ಹೇಳ್ತಾ ಇದ್ರು. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಲೋಕಕ್ಕೆ ಬಂದ ಕಂಟಕ ಈ ಕೊರೋನಾದಿಂದಾಗಿ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ರು. ಆ ಮೊಬೈಲನ್ನು ಮಕ್ಕಳು ಏನು ಮಾಡಿದ್ರು, ನೀವು ಅದಕ್ಕೆ ಆ ಮಕ್ಕಳು ಮೊಬೈಲನ್ನು ನೀವು ಕ್ಲಾಸನ್ನು ಮಾಡ್ತಿರೋ, ನಾನು ನನ್ನ ಮಕ್ಕಳ ಬಗ್ಗೆ ಹೇಳ್ತಾ ಇರುವಂಥದ್ದು, ನನ್ನ ಮಕ್ಕಳು ಅಷ್ಟೇ ಮೊಬೈಲನ್ನು ನೋಡ್ತಾ ನೋಡ್ತಾ ಅವರು ಕ್ಲಾಸ್ ಆಗಿರುವಾಗಲೇ ಇಲ್ಲಿ ಹೋಗಿ ಯಾವುದು ಯೂಟ್ಯೂಬು ಅದನ್ನೆಲ್ಲ ನೋಡಿ ಅವರು ಅದನ್ನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಹೇಳಿದ್ರೆ, ನಾವು ಏನನ್ನು ತಿಳ್ಕೊಳ್ಳಿಲ್ಲ, ನಮ್ಮ ಮಕ್ಕಳು 2-3 ವರ್ಷದ ಮಕ್ಕಳದ್ದು ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಅಂದರೆ ಪ್ರಪಂಚವೀಗ ಅವರ ಕೈಯೊಳಗಿದೆ. ಹಾಗಾಗಿ ನಿಮ್ಮ ಮಕ್ಕಳ ಜೊತೆ ನೀವು ಸೇರಿಕೊಂಡು ಅವ್ರ ಜೊತೆ ಅವರ ಗೆಳೆಯರಾಗಿ ಮಾತಾಡಿ, ಅವರ ಕಷ್ಟ ಸುಖ ಏನು ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಅವರು ಓಪನ್ ಅಪ್ ಆಗ್ತಾರೆ. ಯಾವಾಗ ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾರೆ ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಸುರಕ್ಷಿತರಾಗ್ತಾರೆ. ಮತ್ತು ನಿಮ್ಮ ಮಕ್ಕಳ ಫ್ರೆಂಡ್ಶಿಪ್, ಫ್ರೆಂಡ್ ಯಾರು, ನಿಮ್ಮ ಫ್ರೆಂಡ್ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ, ಅವ್ರು ಎಲ್ಲಿಗೆ ಹೋಗ್ತಾರೆ, ಆ ಫ್ರೆಂಡಿನ ಅವನ ಹಿನ್ನೆಲೆ ಏನು, ಇದನ್ನೆಲ್ಲ ನೀವು ಸ್ವಲ್ಪ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗ ನಾಳಿನ ಭವಿಷ್ಯ ಉಜ್ವಲ ಆಗ್ತದೆ. ಇಲ್ಲದಿದ್ದರೆ ನಾನು ಹೇಳಿದಂಥ ಈ ಕತೆ, ನಾನು ಏನು ಕತೆ ಅಂತ ನೀವು ತಿಳ್ಕೊಂಡಿದ್ದೀರಾ, ಅದು ರಿಯಲ್ ಆಗಿರುವಂಥದ್ದು. ಈಗಲೂ ನನ್ನ ಆಫೀಸಲ್ಲಿರುವಂಥ ಕೇಸನ್ನು ನಾನು ಹೇಳ್ತಾ ಇರುವಂಥದ್ದು. ಅದೇ ರೀತಿ ಆ ತಂದೆ ತಾಯಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ, ಎಲ್ಲಿವರೆಗೆ ಅಂತ ಹೇಳಿದ್ರೆ ತಂದೆ ತಾಯಿಗೆ ಸಿಕ್ಕಿದ ವಸ್ತುವನ್ನು ತೆಗೆದು ಒಡೆಯುವಂಥ ಪರಿಸ್ಥಿತಿ ಆ ಮಕ್ಕಳದ್ದು. ಇವತ್ತು ನಮ್ಮ ಸುತ್ತಮುತ್ತ ಇದ್ದರೆ ದೂರ ಇಲ್ಲ, ಏನಿಲ್ಲ, ಒಂದು ನಮ್ಮ ಮಣಿಪಾಲದಲ್ಲಿ ಕೂತರೆ 3-4 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಕುಟುಂಬ ಅಂತ ಅದೆಷ್ಟೋ ಕುಟುಂಬಗಳನ್ನು ನಾನು 21 ವರ್ಷದ ನನ್ನ ಈ ಕ್ರಿಮಿನಲ್ ಪ್ರಾಕ್ಟೀಸಲ್ಲಿ ನಾನು ನೋಡ್ತಾ ಇದ್ದೇನೆ. ಪ್ರತಿಯೊಂದು ಮನೆಯಲ್ಲಿ ಹಾಕುವಂಥ ಕಣ್ಣೀರು. ದೊಡ್ಡ ದೊಡ್ಡ ಆಫೀಸರ್ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಕೆಲವು ಸೀಕ್ರೆಟ್ಸನ್ನು ನಾವು ಹೇಳಬಾರ್ದು. ನನಗೆ ಬಂದಂಥ ಅನೇಕ ಕೇಸ್ಗಳನ್ನು ನಾವು ನೋಡಿದ್ದೇವೆ. 5 ಕೆಜಿ ಗಾಂಜಾ, 8 ಕೆಜಿ ಗಾಂಜಾ, 9 ಕೆಜಿ ಗಾಂಜಾ, 5 ಲಕ್ಷ ಕ್ಯಾಶ್, 3 ಲಕ್ಷ ಕ್ಯಾಶ್, ಇದು ಎಲ್ಲಿಂದ ಬರುತ್ತೆ ನಮ್ಮ ಮಕ್ಕಳಿಗೆ? ನಮ್ಮ ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕಲಿಸಿರುವಂಥದ್ದಲ್ವ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು. ನನ್ನ ಮಗ ಏನಾದರೂ ಸಾಧನೆ ಮಾಡಬೇಕು ಅಂತ ಕಲಿಸಿದ ಮಕ್ಕಳ ಕೈಯಲ್ಲಿ ಈ 4 ಕೆಜಿ 5 ಕೆಜಿ ಗಾಂಜಾ ಎಲ್ಲಿಂದ ಬಂತು? ಇದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ನಾನು ಹೇಳ್ತೇನೆ. ಈಗ ನಾರ್ತಿಂದ ಬಂದಂಥ ಮಕ್ಕಳು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಕರ್ನಾಟಕಕ್ಕೆ, ಆದರೆ ಪಾಪ ಅವರ ತಂದೆ ತಾಯಿಗೆ ತಮ್ಮ ಮಕ್ಕಳು ಏನಾದರೂ ಸಾಧನೆ ಮಾಡಲಿ ಅಂತ ಕಳಿಸ್ತಾರೆ, ಮತ್ತು ತಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತೇಳಿ ಅವ್ರಿಗೆ ಗೊತ್ತಾಗಿರೋದಿಲ್ಲ, ಯಾಕಂದರೆ ಅವ್ರ ಜೊತೆ ಇರೋದಿಲ್ಲ. ಆದರೂ ನಾನು ಹೇಳುವಂಥದ್ದು, ಆ ದೂರಕ್ಕೆ ಕಳಿಸಿದ ಮಕ್ಕಳ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟಾಗ ಖಂಡಿತವಾಗಿ ನಮ್ಮ ಮಕ್ಕಳು ದಾರಿ ತಪ್ಪದಾಗೆ ನೋಡ್ಬೋದು. ಮತ್ತು ಸಮಾಜದ ಪರಿಸ್ಥಿತಿ ಆ ರೀತಿಯಾಗಿದೆ. ಯಾಕಂದರೆ ಇವತ್ತು ಗಾಂಜಾದ ಬಗ್ಗೆ ನಾನು ಕಾನೂನಿನ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತೇಳಿದ್ರೆ, ಕಾನೂನಿದೆ, ಕಾನೂನು ಸರ್ಕಾರ ಮಾಡಿದೆ. ಯಾಕಂತೇಳಿದ್ರೆ ಜನರಿಗೆ ಹೆದರಿಕೆ ಬೇಕು. ಕಾನೂನು ಇಲ್ಲದಿದ್ದರೆ ಜನ ಸ್ವೇಚ್ಛಾಚಾರಿಗಳಾಗಿ ಏನೋ ಮಾಡಬಾರ್ದನ್ನು ಮಾಡ್ಬೋದು ಅಂತ ಕಾನೂನಿದೆ, ಶಿಕ್ಷೆ ಇದೆ. ಒಬ್ಬ ಗಾಂಜಾ ಸೇವನೆ ಮಾಡಿದ್ರೆ ಅವನಿಗೆ ಎಷ್ಟು ಪನಿಷ್ಮೆಂಟು? ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನ ಮನದ ಈ ಜೀವನಾಡಿ.